हेलो एवरीवन, दिस इज जे फॉर टेक कन्नड सत्य माहितिगागि एल्लरिगू नमस्कार। स्नेहितरे, नम्म चानल गे स्वागत। स्नेहितरे, ओंदु बहु निरीक्षे वीडियो इवत्तु बंदिदे, याकेंद्रे एल्लरू कमेंट माड्ता इद्दरु। स्नेहितरे, रीपेमेंट बग्गे वीडियो माडि, अंद्रे पोस्ट पे लेटर बग्गे, रिजिस्टर हेगे माडोदु अंत वीडियो माडिद्दे, अदक्केल्ल कमेंट माडिद्रु। अदक्कागि इवत्तु रीपेमेंट माडोदु हेगे अंत वीडियो माड्ता इदीनि। हागे नम्म चानल गे मोट्ट मोदलु बंदिद्दरे, दयविट्टु नम्म चानल न सब्स्क्राइब माडि मत्तु पक्कदल्लि इरुवंत बेल ऐकान अन्नु प्रेस माडि, नम तंत्रज्ञान आधारित बृहत् कुटुंबद सदस्यर। स्ने पोस्ट पे आपन ओपन मिट्टी निम्हे स्टेप बै स्टेप हेल्ता होती ऐन प्रोसीजरन फॉलो यहाँ रीति ना रीपेमेंटन अप्लिकेशन ओपन मेले स्न नम ना यु यूजी वो नम क्रेडिटली ना यूजी अली क्लियर शो आगते अली नोडिबिटू ना अस्ट अमौंट नम यू बैंक अकौंट पे मोदी ಇಲ್ಲಿ ನೋಡಬಹುದು ನಾನು 4000 ಲಿಮಿಟ್ ನಲ್ಲಿ ನಾನು 642 ರೂಪಾಯಿನ ಯೂಸ್ ಮಾಡಿದೀನಿ 3357 ರೂಪಾಯಿ ಬಾಕಿ ಇದೆ ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಕಾರ್ಡ್ ಕೂಡ ಇದೆ ಸ್ನೇಹಿತರೆ ಈ ಕಾರ್ಡ್ ಬಗ್ಗೆ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಕಾರ್ಡ್ ನಮಗೇನು ಈಗ ಬೇಡ ಈಗ ಕೇವಲ ಯಾವ ರೀತಿ ನಾವು ಬಿಲ್ ನ ರೀಪೇಮೆಂಟ್ ಮಾಡೋದು ಅನ್ನೋದು ಮಾತ್ರ ಮಾತಾಡೋಣ ಇಲ್ಲಿ ಬಿಲ್ ಇಲ್ಲಿ ಶೋ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಕ್ಲಿಯರ್ ಡ್ಯೂಸ್ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನಾವು ಈ ತರ ಕ್ಲಿಕ್ ಮಾಡಬೇಕು ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಎಷ್ಟು ಇದೆ ಅಂತ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕಸ್ಟಮ್ ಅಮೌಂಟ್ ಅಂತ ಇದೆ ಹಾಗಂದ್ರೆ ಏನು ಅಂದ್ರೆ ನಾನು ಈಗ 642 ರಲ್ಲಿ ಕೇವಲ 300 ರೂಪಾಯಿನ ಮಾತ್ರ ಪೇ ಮಾಡ್ತೀನಿ ಅಥವಾ 400 ರೂಪಾಯಿನ ಮಾತ್ರ ಪೇ ಮಾಡ್ತೀನಿ ಅಂದಾಗ ಕೆಳಗಿನ ಆಪ್ಷನ್ ನ ಕ್ಲಿಕ್ ಮಾಡಿಬಿಟ್ಟು ನಾವು ರೀಪೇಮೆಂಟ್ ನ ಮಾಡಬಹುದು ಸಂಪೂರ್ಣವಾದಂತ ಅಮೌಂಟ್ ನ ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮತ್ರ ಎಷ್ಟು ಅಮೌಂಟ್ ಇದೆ ಅಷ್ಟು ಮಾತ್ರನ ಕೂಡ ನಾವು ಪೇ ಮಾಡಬಹುದು ಈಗ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾದಂತ ಅಮೌಂಟ್ ಎಷ್ಟು ಡ್ಯೂ ಇದೆ ಎಲ್ಲವೂ ಕೂಡ ಪೇ ಆಗುತ್ತೆ ನಾನೀಗ ನನ್ನತ್ರ ಅಮೌಂಟ್ ಇದೆ ಸ್ನೇಹಿತರೆ ನಾನು ಈಗ ಎಲ್ಲವನ್ನೂ ಕೂಡ ಪೇ ಮಾಡ್ತೀನಿ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ ಈ ರೀತಿ ನೋಡಬಹುದು ಪೇಮೆಂಟ್ ಪೇಜ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ UPI ಮೇಲೆ UPI ಮೂಲಕ ಪೇ ಮಾಡಬಹುದು ಅಥವಾ Google Pay ಮೂಲಕ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಎಲ್ಲವೂ ಕೂಡ ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ನೀವು ಯಾವುದೇ ಪೇಮೆಂಟ್ ಮೋಡ್ ನಲ್ಲಿ ಪೇಮೆಂಟ್ ನ ಮಾಡ್ಕೋಬಹುದು ಸಿಂಪಲ್ ಆಗಿ ನಾನು ಇಲ್ಲಿ UPI ನಲ್ಲಿ ಫೋನ್ ಪೇ ಅಥವಾ Paytm ಅಥವಾ Amazon Pay ದಿಂದ ಪೇ ಮಾಡಬಹುದು ನಾನು ಈಗ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ತೀನಿ ಸ್ನೇಹಿತರೆ ಅಂತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ATM ಇದೆ ಅದನ್ನ ಬಳಸಿಕೊಂಡು ನಾನು ಇಲ್ಲಿ ಡೆಬಿಟ್ ಕಾರ್ಡ್ ಇದೆ ಕೊನೆಯಲ್ಲಿ ಆ ಡೆಬಿಟ್ ಕಾರ್ಡ್ ಆಪ್ಷನ್ ಮೂಲಕ ನಾನು ಪೇ ಮಾಡ್ತೀನಿ ಹೀಗೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ ಡೆಬಿಟ್ ಕಾರ್ಡ್ ನ ಒಂದು ಪೇಜ್ ಓಪನ್ ಆಗುತ್ತೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ನ ಹಾಕಬೇಕಾಗುತ್ತೆ ಇಲ್ಲಿ ಕಾರ್ಡ್ ನಂಬರ್ ನಮ್ಮ ಕಾರ್ಡ್ ಮೇಲೆ ಇರುವಂತ ನಮ್ಮ ಹೆಸರು ಇಲ್ಲಿ ಎಕ್ಸ್‌ಪೈರ್ ಡೇಟ್ ಕೆಳಗಡೆ MMYY ಅಂತ ಇದ್ದಲ್ಲಿ ಹಾಗೂ CVV ನಂಬರ್ ಇಲ್ಲಿ ನೋಡು ಇಲ್ಲಿ ಎಕ್ಸ್‌ಪೈರ್ ಡೇಟ್ ತಿಂಗಳು ಹಾಗೂ ವರ್ಷ ಇಲ್ಲಿ CVV ನಂಬರ್ ನ ಹಾಕಿಬಿಟ್ಟು ಪೇ ನೌ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಎಲ್ಲ ಡೀಟೇಲ್ಸ್ ನ ಒಂದಸಾರಿ ಫಿಲ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಪೇ ನೌ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಬಹುದು ನಾನು ಈಗ ಎಲ್ಲವನ್ನೂ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ ಎಕ್ಸ್‌ಪೈರ್ ಡೇಟ್ ತಿಂಗಳು ಮತ್ತು ವರ್ಷ ಎರಡು ಎರಡು ಅಕ್ಷರ ಮಾತ್ರ ಹಾಕಬೇಕು ಈಗ ನಾನು ಪೇ ನೌ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಒಂದು OTP ಬರುತ್ತೆ ಸ್ನೇಹಿತರೆ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಡೆಬಿಟ್ ಕಾರ್ಡ್ ಇರೋದ್ರಿಂದ ಸ್ಟೇಟ್ ಬ್ಯಾಂಕ್ ಕಡೆಯಿಂದ ನನಗೆ ಒಂದು ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಅಂದ್ರೆ OTP ಬರುತ್ತೆ ಆ OTP ನ ಇಲ್ಲಿ ನಾವು ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು 6 ಅಂಕಿಗಳ ಒಂದು OTP ಬಂದಿದೆ ಈ ರೀತಿ ಎಂಟರ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಂದು ಅಮೌಂಟ್ ಅನ್ನೋದು ಡಿಡಕ್ಟ್ ಆಗುತ್ತೆ ಹಾಗೂ ನಮ್ಮ ಪೇಮೆಂಟ್ ಅನ್ನೋದು ಸಕ್ಸೆಸ್ಫುಲ್ ಆಗಿ ಪೇ ಆಗುತ್ತೆ ಇಲ್ಲಿ ನೋಡಬಹುದು ಯು ಆರ್ ರಿಡೈರೆಕ್ಟೆಡ್ ಅಂತ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡಬೇಕು ಏನು ಮಾಡೋ ಹಾಗಿಲ್ಲ ಇಲ್ಲಿ ವೆರಿಫೈ ದ ಟ್ರಾನ್ಸಾಕ್ಷನ್ ಅಂತ ಇದೆ ಟ್ರಾನ್ಸಾಕ್ಷನ್ ಅನ್ನೋದು ವೆರಿಫೈ ಆಗುತ್ತೆ ಆಗಿಬಿಟ್ಟು ನಮ್ಮ ಒಂದು ಪೋಸ್ಟ್ ಪೇ ಅಪ್ಲಿಕೇಶನ್ ನ ಹೋಮ್ ಪೇಜ್ ಅನ್ನೋದು ಓಪನ್ ಆಗಿಬಿಟ್ಟು ಇಲ್ಲಿ ನಮ್ಮ ಇಲ್ಲಿ ನೋಡಬಹುದು ಪೇಮೆಂಟ್ ಸಕ್ಸೆಸ್ಫುಲ್ ರೀಪೇಮೆಂಟ್ ಅಂತ ಕೂಡ ಬಂದಿದೆ ಈಗ ನಾನು ಡನ್ ಅಂತ ಕ್ಲಿಕ್ ಮಾಡ್ತೀನಿ ಕೆಳಗಡೆ ನಮ್ಮ ಕ್ರೆಡಿಟ್ ನಲ್ಲಿ ನೋಡಬಹುದು ಯಾವ ರೀತಿ ಅದು ಒಂದು ಆಡ್ ಆಗುತ್ತೆ ಅಂತ
ನಾನು ಡನ್ ಅಂತ ಇಲ್ಲಿ ನೋಡಬಹುದು ನನ್ನ ಕ್ರೆಡಿಟ್ ಅನ್ನೋದು ಮತ್ತೆ 4000 ಆಗಿದೆ ಸ್ನೇಹಿತರೆ ಈ ರೀತಿ ನಾವು ಸಕ್ಸೆಸ್ಫುಲ್ ಆಗಿ ಪೋಸ್ಟ್ ಪೇ ಒಂದು ಪೇ ಲೇಟರ್ನ ಒಂದು ಬಿಲ್ನ ರಿಪೇಮೆಂಟ್ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು